ಘನ ತ್ಯಾಜ್ಯ ನಿರ್ವಹಣೆ ನಿಯಮಗಳನ್ನು ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸಿದ ಹಿನ್ನೆಲೆ ಪ್ರತಿಷ್ಠಿತ ಸಿಮ್ಯಾಕ್ಸ್ ಸಂಸ್ಥೆ ನೀಡುವ ರಾಜ್ಯ ಮಟ್ಟದ ದ್ವಿತೀಯ ಬಹುಮಾನ ಪುರಸ್ಕಾರ ಪಡೆದ ಚಿಕ್ಕಬಳ್ಳಾಪುರ ನಗರಸಭೆ. ಎಸ್ಎಸ್ಎಲ್ಸಿ ಪರೀಕ್ಷೆ ಬರೆಯಲು ಅವಕಾಶ ಸಿಗದೆ ಆತ್ಮಹತ್ಯೆಗೆ ಯತ್ನಿಸಿದ ವಿದ್ಯಾರ್ಥಿನಿ ಗ್ರೀಷ್ಮ ಪೂರಕ ಪರೀಕ್ಷೆಯಲ್ಲಿ ರಾಜ್ಯಕ್ಕೆ ಟಾಪರ್. ಸಿದ್ಧಾರ್ಥ ಸಂಸ್ಥೆಯಲ್ಲಿ ಮೆಡಿಕಲ್ ಸೀಟು ಕೊಡುವುದಾಗಿ ಭರವಸೆ ನೀಡಿದ ಶಾಸಕ ಜಿ ಪರಮೇಶ್ವರ್. ಬಾಗೇಪಲ್ಲಿ ಸಹಕಾರ ಸಂಘಗಳಿಗೆ ಮತ್ತು ಬ್ಯಾಂಕುಗಳಿಗೆ ಕೆಟ್ಟ ಹೆಸರು ತರುವ ಹುನ್ನಾರ ವೆಂಕಟಶಿವಾರೆಡ್ಡಿ ಆರೋಪ. ಇದು ಅವರ ಭ್ರಮೆಯಷ್ಟೇ. ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಟಾಂಗ್. ಸೋಮವಾರ ರಾತ್ರಿ ಬಿದ್ದ ಮಳೆಗೆ ಕೆರೆಯಂತಾದ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. ಟ್ರ್ಯಾಕ್ಟರ್ನಲ್ಲಿ ಹತ್ತಿಕೊಂಡು ಹೋದ ಪ್ರಯಾಣಿಕರು. ಎಂಎಂಟಿವಿ ನ್ಯೂಸ್ಗೆ ಸ್ವಾಗತ, ನಾನು ಪದ್ಮಾ. 2019-20 ಸಾಲಿನಲ್ಲಿ ನಗರ ಸ್ಥಳೀಯ ಸಂಸ್ಥೆಗಳು ಘನತ್ಯಾಜ್ಯ ನಿರ್ವಹಣೆಯ ನಿಯಮಗಳನ್ನು ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸಿದ ಹಿನ್ನೆಲೆಯಲ್ಲಿ ರಾಜ್ಯದ ಪ್ರತಿಷ್ಠಿತ ಸಿಮ್ಯಾಕ್ ಸಂಸ್ಥೆ ನೀಡುವ ರಾಜ್ಯ ಮಟ್ಟದ ದ್ವಿತೀಯ ಬಹುಮಾನಕ್ಕೆ ಚಿಕ್ಕಬಳ್ಳಾಪುರ ನಗರಸಭೆ ಪಾತ್ರವಾಗಿದೆ ಎಂದು ಅಧ್ಯಕ್ಷ ಆನಂದ್ ರೆಡ್ಡಿ ಬಾಬು ಸಂತಸ ವ್ಯಕ್ತಪಡಿಸಿದರು. ನೈರ್ಮಲೀಕರಣಕ್ಕೆ ಪ್ರಥಮ ಆದ್ಯತೆ ನೀಡುವ ದೃಷ್ಟಿಯಿಂದ ರಾಜ್ಯಾದ್ಯಂತ ಈಗಾಗಲೇ ಒಣ ಮತ್ತು ಹಸಿ ಕಸವನ್ನು ಪ್ರತ್ಯೇಕವಾಗಿ ಸಂಗ್ರಹಿಸುವ ಜೊತೆಗೆ ಸಮರ್ಪಕವಾಗಿ ತ್ಯಾಜ್ಯ ವಿಲೇವಾರಿ ಮಾಡಲಾಗುತ್ತಿದ್ದು ನಗರ ಸ್ಥಳೀಯ ಸಂಸ್ಥೆಗಳ ವ್ಯಾಪ್ತಿಯಲ್ಲಿ ತ್ಯಾಜ್ಯ ನಿರ್ವಹಣೆಯನ್ನು ಹೆಚ್ಚು ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸುವ ಸ್ಥಳೀಯ ಸಂಸ್ಥೆಗಳನ್ನು ಗುರುತಿಸಿ ಪ್ರೋತ್ಸಾಹಿಸುವ ದೃಷ್ಟಿಯಿಂದ ರಾಜ್ಯದ ಪ್ರತಿಷ್ಠಿತ ಸಂಸ್ಥೆಗಳಲ್ಲಿ ಒಂದಾದ ಸಿಟಿ ಮ್ಯಾನೇಜರ್ಸ್ ಅಸೋಸಿಯೇಷನ್ ಕರ್ನಾಟಕ ಸಿಮ್ಯಾಕ್ ಸಂಸ್ಥೆಯು ರಾಜ್ಯ ಮಟ್ಟದ ಪ್ರಶಸ್ತಿಯನ್ನು ಬೆಂಗಳೂರಿನ ವಿಕಾಸಸೌಧದಲ್ಲಿ ಸೋಮವಾರ ಆಯೋಜಿಸಿತ್ತು. ಮಂಗಳವಾರ ಚಿಕ್ಕಬಳ್ಳಾಪುರ ನಗರಸಭೆಯ ಸರ್ಎಂವಿ ಸಭಾಂಗಣದಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಪೌರಾಯುಕ್ತ ಮಹಾಂತೇಶ್, ಸಿಮ್ಯಾಕ್ ಪ್ರಶಸ್ತಿಯನ್ನು ಪೌರಾಡಳಿತ ಮತ್ತು ಸಣ್ಣ ಕೈಗಾರಿಕೆ ಹಾಗೂ ಸಾರ್ವಜನಿಕ ಉದ್ದಿಮೆಗಳ ಸಚಿವ ಎಂಟಿಬಿ ನಾಗರಾಜ್ ಮತ್ತು ನಗರಾಭಿವೃದ್ಧಿ ಸಚಿವ ಭೈರತಿ ಬಸವರಾಜ್ ಜಂಟಿಯಾಗಿ ಪ್ರಶಸ್ತಿಯನ್ನು ನೀಡಿದ್ದಾರೆ. ಈ ಪ್ರಶಸ್ತಿಯು 75,000 ರೂಪಾಯಿ ನಗದು, ಸ್ಮರಣಿಕೆ ಹಾಗೂ ಪ್ರಮಾಣ ಪತ್ರವನ್ನು ಹೊಂದಿದೆ. ರಾಜ್ಯ ಮಟ್ಟದ ಪ್ರಶಸ್ತಿಯ ಗರಿಯನ್ನು ಮುಡಿಗೇರಿಸಿಕೊಂಡಿರುವ ಚಿಕ್ಕಬಳ್ಳಾಪುರ ನಗರಸಭೆಗೆ ಮತ್ತೊಂದು ವಿಭಾಗದಲ್ಲಿಯೂ ಪ್ರಶಸ್ತಿ ಘೋಷಣೆಯಾಗಿರುವುದು ಜಿಲ್ಲಾ ಕೇಂದ್ರದ ನಗರಸಭೆಯ ಘನತೆಯನ್ನು ಮತ್ತಷ್ಟು ಹೆಚ್ಚಿಸಿದೆ. ಸುಸ್ಥಿರ ಘನತ್ಯಾಜ್ಯ ನಿರ್ವಹಣೆಯಲ್ಲಿ ವಿಶೇಷ ಪ್ರಶಸ್ತಿಯನ್ನು ಚಿಕ್ಕಬಳ್ಳಾಪುರ ನಗರಸಭೆ ತನ್ನ ಸಾಧನೆಯ ಮುಡಿಗೇರಿಸಿಕೊಳ್ಳುವ ಮೂಲಕ ರಾಜ್ಯ ಮಟ್ಟದಲ್ಲಿ ಗಮನ ಸೆಳೆದಿದೆ. ಈ ಸುಸ್ಥಿರ ಘನತ್ಯಾಜ್ಯ ನಿರ್ವಹಣೆಗಾಗಿ ನೀಡುವ ರಾಜ್ಯ ಮಟ್ಟದ ಈ ವಿಶೇಷ ಪ್ರಶಸ್ತಿಯು ಹಸಿ ಮತ್ತು ಒಣತ್ಯಾಜ್ಯ ವಿಂಗಡಣೆಯ ಮೂಲಕ ಸ್ವಚ್ಛತೆ ಕಾಪಾಡಿದ್ದಕ್ಕಾಗಿ ಹಾಗೂ ಪೌರ ಕಾರ್ಮಿಕರಿಗೆ ಉತ್ತಮ ಸೌಲಭ್ಯಗಳನ್ನು ಕಲ್ಪಿಸುವ ಜೊತೆಗೆ ತ್ಯಾಜ್ಯದಿಂದ ತಯಾರಿಸಿದ ಸಾವಯವ ಗೊಬ್ಬರ, ಜೈವಿಕ ಅನಿಲ ಉತ್ಪಾದಿಸಿ ನಗರಸಭೆ ಆದಾಯ ಹೆಚ್ಚಳಕ್ಕೂ ಕಾರಣವಾಗಿ ಸ್ವಾವಲಂಬನೆ ಹಾಗೂ ಇನ್ನಿತರ ಸೃಜನಾತ್ಮಕ ಕಾರ್ಯಚಟುವಟಿಕೆಗಳಿಗಾಗಿ ನೀಡಲಾಗಿದೆ ಎಂದು ಹೇಳಿದರು. ಚಿಕ್ಕಬಳ್ಳಾಪುರ ನಗರಸಭೆಗೆ 2018-19 ಮತ್ತು 19-20 ಸಾಲಿನಲ್ಲಿ ಸ್ವಚ್ಛತೆ ಸಂಬಂಧಪಟ್ಟಂತೆ ನಮ್ಮ ಘನತ್ಯಾಜ್ಯ ವಸ್ತು ನಿರ್ವಹಣೆಯಲ್ಲಿ ಎಫೆಕ್ಟಿವ್ ಮ್ಯಾನೇಜ್ಮೆಂಟ್ ಮಾಡಿರ್ತಕ್ಕಂಥ ಒಂದು ನಗರಸಭೆ ಅಂತ ಹೇಳಿದಂತಂದು ನಮಗೆ ಪ್ರತಿಷ್ಠಿತ ಸಂಸ್ಥೆ ಸಿಮ್ಯಾಕಿಂದ ಒಂದು ಪ್ರಶಸ್ತಿ ಬಂದಿದೆ. ತಮಗೆಲ್ಲ ಗೊತ್ತಿರೋ ಹಾಗೆ ಇದು ಕಸ ನಿರ್ವಹಣೆ ಅಂತಂದ್ರೆ ಬರೇ ಮನೆಗಳಿಂದ ನಾವು ಕಸ ತಗೊಂಡು ಅಥವಾ ಚರಂಡಿಯಿಂದ ಕಸ ತೆಗೆದ್ಬಿಟ್ಟು ಎಲ್ಲ ಒಂದು ಡಂಪ್ ಮಾಡೋದಷ್ಟೇ ಅಲ್ಲ. ತಮಗೆಲ್ಲ ಗೊತ್ತಿರೋ ಹಾಗೆ ಒಂದು ನಗರಸಭೆಯಲ್ಲಿ ಅತಿ ಮುಖ್ಯ ನಮ್ಮ ಕೆಲಸ ಸ್ವಚ್ಛತೆ. ಜಿಲ್ಲಾಡಳಿತ ಕಾಲಕಾಲಕ್ಕೆ ನೀಡುವ ಸಲಹೆ, ಸೂಚನೆ ಮತ್ತು ಮಾರ್ಗದರ್ಶನದಂತೆ ಜಿಲ್ಲಾ ಕೇಂದ್ರದಲ್ಲಿ ನಗರಸಭೆ ನೈರ್ಮಲೀಕರಣಕ್ಕೆ ಮೊದಲ ಆದ್ಯತೆ ನೀಡಿದೆ. ಹಿಂದಿನ ಪೌರಾಯುಕ್ತ ಡಿ ಲೋಹಿತ್ ಕುಮಾರ್ ಮತ್ತು ಎಲ್ಲಾ ಜನಪ್ರತಿನಿಧಿಗಳು ಸಿಬ್ಬಂದಿಯ ಶ್ರಮದ ಫಲವಾಗಿ ಇಂದು ನಮ್ಮ ನಗರಸಭೆ ರಾಜ್ಯ ಮಟ್ಟದಲ್ಲಿ ಗುರುತಿಸಿಕೊಂಡಿರುವುದು ಸಂತಸ ತಂದಿದೆ. ವೈದ್ಯಕೀಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ರವರ ಮಾರ್ಗದರ್ಶನದಂತೆ ಹಾಗೂ ಜಿಲ್ಲಾಧಿಕಾರಿ ಆರ್ ಲತಾರವರ ಸಕಾರಾತ್ಮಕ ಪ್ರೇರಣೆ ಮತ್ತು ಪ್ರೋತ್ಸಾಹದಿಂದಾಗಿ ಸಾಧನೆ ಸಾಧ್ಯವಾಗಿದೆ ಎಂದು ನಗರಸಭೆ ಅಧ್ಯಕ್ಷ ಆನಂದ್ ಬಾಬುರೆಡ್ಡಿ ಸಂತಸ ವ್ಯಕ್ತಪಡಿಸಿದರು. ಏನು ಮೊಟ್ಟ ಮೊದಲನೇದಾಗಿ ಇವತ್ತು ಸ್ಥಳೀಯ ಸಂಸ್ಥೆಗಳಲ್ಲಿ ಪುರಸಭೆ, ನಗರಸಭೆ ಮತ್ತು ಪಟ್ಟಣ ಪಂಚಾಯಿತಿ 290 ಇರತಕ್ಕಂಥ ಸ್ಥಳೀಯ ಸಂಸ್ಥೆಗಳಲ್ಲಿ ಇವತ್ತು ಎರಡನೇ ಪ್ರಶಸ್ತಿ ಬಂದಿರೋದು. ಈ ನಿಟ್ಟಿನಲ್ಲಿ ಇವತ್ತು ನಮ್ಮ ನಗರಸಭೆ ವತಿಯಿಂದ 1-31 ವಾರ್ಡು ಏನು ಹಸಿ ಕಸ ಮತ್ತು ಒಣಕಸ ಒಂದು ಸೆಗ್ರಿಗೇಟ್ ಮಾಡುವಂಥ ಕೆಲಸ ನಿರ್ವಹಣೆ ಮಾಡ್ತಾಯಿದ್ರಿ.
ಮತ್ತು ಲ್ಯಾಂಡ್ ಫಿಲ್ ಸೈಟ್ ಅಲ್ಲಿ ಕುರ್ತಿಮಳ್ಳಿ ಇರತಕ್ಕಂತ ಲ್ಯಾಂಡ್ ಫಿಲ್ ಸೈಟ್ ಅಲ್ಲಿ ಇವತ್ತು ಹಸಿ ಕಸವನ್ನ ನಾವು ಗೊಬ್ಬರ ಮಾಡಿ ಮತ್ತು ಅದರಲ್ಲಿ ಎರೆಹುಳ ಗೊಬ್ಬರ ಮಾಡಿ ಮತ್ತು ಲೆಜೆಸ್ಟಿ ವೇಸ್ಟ್ ಅಲ್ಲಿ ಇವತ್ತು ಅದನ್ನು ಗೊಬ್ಬರ ಮಾಡಿ ಇವತ್ತು ರೈತರಿಗೆ ಎರೆಹುಳ ಗೊಬ್ಬರನ 5 ರೂಪಾಯಿ ತರ ಮತ್ತು ಲೆಜೆಸ್ಟಿ ವೇಸ್ಟ್ ಕಾಂಪೋಸ್ಟ್ ಗೊಬ್ಬರನ 1 ರೂಪಾಯಿ ತರ ಮತ್ತು ಸಾವಯವ ಕೃಷಿ ಪದ್ಧತಿಯಲ್ಲಿ ತರಕಾರಿ ಸಮೇತ ಬೆಳೆದಿದ್ರೆ ಈ ನಿಟ್ಟಿನಲ್ಲಿ ಇವತ್ತು ಯಾರು ನಮ್ಮ ಸದಸ್ಯರು 31 ಜನ ಸದಸ್ಯರು ಮತ್ತು ನಮ್ಮ ಪೌರಕಾರ್ಮಿಕರ ಅಧಿಕಾರಿಗಳು ಮತ್ತು ಎಲ್ಲಾ ನಮ್ಮ ಸಿಬ್ಬಂದಿ ವರ್ಗದವರು ಇದೇ ನಿಟ್ಟಿನಲ್ಲಿ ಮುಂದಿನ ಮುಂದಿನ ವರ್ಷ ಸಮೇತ ಈ ಒಂದು ಒಳ್ಳೆ ಕೆಲಸ ಮಾಡ್ಕೊಳ್ಳೋದಾಗ ನಮಗೆ ಫಸ್ಟ್ ಮೊದಲನೇ ಸ್ಥಾನ ಬರುವಂತ ಇದು ಎರಡನೇ ಮಾತೇ ಇಲ್ಲ ಪ್ರಶಸ್ತಿಗಾಗಿ ಶ್ರಮಿಸಿದ ಜಿಲ್ಲಾಡಳಿತ ಮಂಡಳಿ ಆಶಾ ಕಾರ್ಯಕರ್ತರು ಪೌರಕಾರ್ಮಿಕರು ನಗರಸಭೆ ಸಿಬ್ಬಂದಿಗೆ ನಗರಸಭೆ ವತಿಯಿಂದ ಅಭಿನಂದನೆ ತಿಳಿಸಿದರು ಈ ಸಂದರ್ಭದಲ್ಲಿ ವಾರ್ತಾ ಇಲಾಖೆಯ ಸಹಾಯಕ ನಿರ್ದೇಶಕ ಜುಂಜಣ್ಣ ಸಿಬ್ಬಂದಿ ಮಂಜುನಾಥ್ ನಗರಸಭಾ ಸದಸ್ಯರಾದ ಗ್ಯಾಸ್ ನಾಗರಾಜು ಗಜೇಂದ್ರ ಯತೀಶ್ ಮತ್ತಿತರು ಭಾಗಿಯಾಗಿದ್ದರು ಅರುಣ್ ಕುಮಾರ್ ಜೊತೆ ಬಿಪಿ ಲೋಕೇಶ್ ಎಂಎಂಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ ಎಸ್ಎಸ್ಎಲ್ಸಿ ಪರೀಕ್ಷೆ ಬರೆಯಲು ಅವಕಾಶ ಸಿಗದೆ ಆತ್ಮಹತ್ಯೆಗೆ ಯತ್ನಿಸಿದ್ದ ವಿದ್ಯಾರ್ಥಿನಿ ಗ್ರೀಷ್ಮಾ ಪೂರಕ ಪರೀಕ್ಷೆಯಲ್ಲಿ ರಾಜ್ಯಕ್ಕೆ ಟಾಪರ್ ಆಗಿದ್ದಾಳೆ ಶಾಸಕ ಡಾಕ್ಟರ್ ಜಿ ಪರಮೇಶ್ವರ್ ತಮ್ಮ ಸಿದ್ಧಾರ್ಥ ಸಂಸ್ಥೆಯ ವತಿಯಿಂದ ಮೆಡಿಕಲ್ ಸೀಟು ಕೊಡಿಸುವುದಾಗಿ ಭರವಸೆ ನೀಡಿದ್ದಾರೆ ಧೈರ್ಯದ ಮೇಲೆ ಮುಂದಕ್ಕೂ ಹೋಗಬೇಕು ಆಯ್ತಾ ಏನ್ ಮಾಡಬೇಕು ಅಂತಿದ್ಯಾ ಪಿಸಿಎಂಬಿ ಆಮೇಲೆ ನಾವು ಮೂರ್ತಿ ಅವಳಿಗೆ ನಮ್ಮ ಕಾಲೇಜ್ನಲ್ಲೇ ಮೆಡಿಕಲ್ ಸೀಟ್ ಕೊಡ್ತೀನಿ ಈಗಿಂದನೇ ಚೆನ್ನಾಗಿ ಓದ್ಕೊಂಡು ಹಂಗೆ ಮುಂದುವರಿಬೇಕು ಕಳೆದ ಸೆಪ್ಟೆಂಬರ್ 27 ಮತ್ತು 29ರಂದು ನಡೆದಿದ್ದ 2020-21ನೇ ಸಾಲಿನ ಎಸ್ಎಸ್ಎಲ್ಸಿ ಪೂರಕ ಪರೀಕ್ಷೆಯ ಫಲಿತಾಂಶ ಪ್ರಕಟವಾಗಿದ್ದು ಮೂಡಬಿದ್ರೆಯ ಆಳ್ವಾಸ್ ಶಾಲೆಯಲ್ಲಿ ಪರೀಕ್ಷೆ ಬರೆದಿದ್ದ ಕೊರಟಗೆರೆಯ ನರಸಿಂಹಮೂರ್ತಿ ಮತ್ತು ಪದ್ಮಾವತಿಯ ದಂಪತಿಯ ಪುತ್ರಿ ಗ್ರೀಷ್ಮಾ ಎನ್ ನಾಯಕ್ 625ಕ್ಕೆ 599 ಅಂಕ ಪಡೆದು ರಾಜ್ಯಕ್ಕೆ ಪ್ರಥಮ ಸ್ಥಾನ ಪಡೆದಿದ್ದಾಳೆ ಗ್ರೀಷ್ಮಾ ಮನೆಯಲ್ಲಿ ಸಂಭ್ರಮ ಮನೆ ಮಾಡಿದ್ದು ಮಗಳಿಗೆ ಸಿಹಿ ತಿನ್ನಿಸುವ ಮೂಲಕ ಪಾಲಕರು ಸಂತಸ ಹಂಚಿಕೊಂಡಿದ್ದಾರೆ ಮೂಡಬಿದ್ರೆಯ ಆಳ್ವಾಸ್ ಶಾಲೆಯಲ್ಲಿ ಓದುತ್ತಿದ್ದ ಗ್ರೀಷ್ಮಾ ಎನ್ ನಾಯಕ್ 9ನೇ ತರಗತಿಯಲ್ಲಿ ಶೇಕಡ 96 ಅಂಕ ಪಡೆದಿರುವ ಈಕೆ ಲಾಕ್ಡೌನ್ ಹಿನ್ನೆಲೆಯಲ್ಲಿ ಮನೆಗೆ ಬಂದಿದ್ದಳು ನಂತರ ಶಾಲಾ ಆಡಳಿತ ಮಂಡಳಿ 9ನೇ ತರಗತಿಯ ಶುಲ್ಕ ಬಾಕಿ ಇದ್ದ ಹಿನ್ನೆಲೆಯಲ್ಲಿ 10ನೇ ತರಗತಿಗೆ ಪ್ರವೇಶ ಕಲ್ಪಿಸಿಲ್ಲ ಪಾಲಕರು ಎಸ್ಎಸ್ಎಲ್ಸಿ ಪರೀಕ್ಷೆ ನೋಂದಣಿ ಬಗ್ಗೆ ಸಂಸ್ಥೆಯಲ್ಲಿ ವಿಚಾರಿಸಿದಾಗ ಶುಲ್ಕ ಕಟ್ಟದ ಕಾರಣ ಪರೀಕ್ಷೆಗೆ ನೋಂದಣಿಯಾಗದಿರುವ ಬಗ್ಗೆ ತಿಳಿದು ಬಂದಿದೆ ಇದರಿಂದ ಮನನೊಂದ ವಿದ್ಯಾರ್ಥಿನಿ ಮಕ್ಕಳ ಹಕ್ಕುಗಳ ಆಯೋಗದ ಮೊರೆ ಹೋಗಿ ಡಿಡಿಪಿಐ ಶಿಕ್ಷಣ ಸಚಿವರಿಗೆ ಇಮೇಲ್ ಮಾಡಿದರೂ ಪ್ರಯೋಜನವಾಗದ ಹಿನ್ನೆಲೆಯಲ್ಲಿ ಕಳೆದ ಜುಲೈ 17ರಂದು ಆತ್ಮಹತ್ಯೆಗೆ ಯತ್ನಿಸಿದ್ದಳು ವಿಷಯ ತಿಳಿದ ಕೂಡಲೇ ಅಂದಿನ ಶಿಕ್ಷಣ ಸಚಿವ ಸುರೇಶ್ ಕುಮಾರ್ ವಿದ್ಯಾರ್ಥಿನಿ ಮನೆಗೆ ಭೇಟಿ ನೀಡಿ ಸಾಂತ್ವನ ಹೇಳಿದ್ದರು ಗ್ರೀಷ್ಮಾ ನಾಯಕ್ಗೆ ಪೂರಕ ಪರೀಕ್ಷೆಗೆ ಹಾಜರಾಗಲು ಆಕೆಗೆ ಖಚಿತ ಅವಕಾಶ ನೀಡಿ ಉತ್ತೀರ್ಣಗೊಳಿಸುವುದಲ್ಲದೆ ಪಿಯು ಪ್ರವೇಶಕ್ಕೆ ಅನುವು ಮಾಡಿಕೊಡಲಾಗುವುದು ಎಂದು ಅಭಯ ನೀಡಿದ್ದರು ಇದೀಗ ಗ್ರೀಷ್ಮಾ ನಾಯಕ್ ರಾಜ್ಯಕ್ಕೆ ಪ್ರಥಮ ಸ್ಥಾನ ಪಡೆದಿದ್ದಾಳೆ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಗ್ರೀಷ್ಮಾ ನಾಯಕ್ ಹಿಂದಿನ ಸತಿ ನಡೆದಂತಹ ಎಸ್ಎಲ್ಸಿ ಪರೀಕ್ಷೆಯಲ್ಲಿ ನನಗೆ ಅವಕಾಶ ಸಿಕ್ಕಿರಲಿಲ್ಲ ಆ ಕಾರಣದಿಂದ ಆತ್ಮಹತ್ಯೆಗೆ ಪ್ರಯತ್ನ ಪಡ್ತಿದ್ದೆ ಅದು ತಪ್ಪು ಹಾಗೆ ಅದಕ್ಕಾಗಿ ಆವಾಗ ಸುರೇಶ್ ಕುಮಾರ್ ಸರ್ ಅವ್ರ ಮನೆಗೆ ಬಂದು ಇಲ್ಲ ಇನ್ನೊಂದು ಎಕ್ಸಾಮ್ ಮಾಡ್ತೀವಿ ಎಲ್ಲರಿಗೂ ಹೀಗಿರೋವಂಥ ಮಕ್ಕಳಿಗೆಲ್ಲ ಇನ್ನೊಂದು ಎಕ್ಸಾಮ್ ಪೂರಕ ಪರೀಕ್ಷೆ ನಡೆಯುತ್ತೆ ಅಂತ ಹೇಳಿದ್ದು ಅದು ಸೆಪ್ಟೆಂಬರ್ 27-29ನೇ ತಾರೀಕು ನಡೆದಿತ್ತು ಈಗ ಅದ್ರ ರಿಸಲ್ಟ್ ಬಂದಿದೆ 599 ಬಂದಿದೆ 625ಕ್ಕೆ ಖುಷಿಯಾಗಿದೆ ನನಗೆ ಪರೀಕ್ಷೆ ಬರೆಯೋಕ್ಕೆ ಅನುವು ಮಾಡಿಕೊಟ್ಟಂತಹ ಸುರೇಶ್ ಕುಮಾರ್ ಸರ್ ಹಾಗೂ ಎಲ್ಲ ಮಾಧ್ಯಮ ವರ್ಗದವ್ರಿಗೂ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ ರಿಸಲ್ಟ್ ಇನ್ನ ನನಗೆ ಗೊತ್ತಾಗಿರಲಿಲ್ಲ ಅದಕ್ಕೆ ಮುಂಚೆ ನಾನು ಸರ್ಗೆ ಫೋನ್ ಮಾಡಿದ್ದೆ ಸುರೇಶ್ ಕುಮಾರ್ ಸರ್ಗೆ ಆವಾಗ ಅವರು ಗೆ ಥ್ಯಾಂಕ್ಸ್ ಹೇಳಿದೆ ನಾನು ತುಂಬ ಧನ್ಯವಾದ ಸರ್ ನನಗೆ ಪರೀಕ್ಷೆ ಬರೆಯೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಅಂತ ಹೇಳಿದೆ ಅವರು ನನಗೆ ಕಂಗ್ರಾಟ್ಸ್ ಸಹ ಮಾಡಿದ್ರು ತುಂಬ ಖುಷಿಯಾಯಿತು ವಿದ್ಯಾರ್ಥಿನಿ ಗ್ರೀಷ್ಮಾ ಮನೆಗೆ ಮಾಜಿ ಉಪಮುಖ್ಯಮಂತ್ರಿಗಳು ಹಾಗೂ ಕ್ಷೇತ್ರದ ಶಾಸಕರಾದ ಡಾಕ್ಟರ್ ಜಿ ಪರಮೇಶ್ವರ್ ಭೇಟಿ ನೀಡಿ ಗ್ರೀಷ್ಮಾಗೆ ಶುಭ ಕೋರಿ 50,000 ಚೆಕ್ ಅನ್ನು ಬಹುಮಾನವಾಗಿ ನೀಡಿದರು ನಂತರ ಮಾತನಾಡಿದ ಅವರು ನಮ್ಮ ರಾಜ್ಯಕ್ಕೆ ಮಾದರಿಯಾಗಿದ್ದು ನಮ್ಮ ತಾಲೂಕಿಗೆ ಕೀರ್ತಿ ತಂದಿದ್ದೀಯಾ ಹಾಗೆ ನಮ್ಮ ಸಿದ್ಧಾರ್ಥ ಸಂಸ್ಥೆಯ ವತಿಯಿಂದ ಮೆಡಿಕಲ್ ಸೀಟನ್ನು ಕೊಡುತ್ತೇನೆ ಎಂದು ಭರವಸೆ ನೀಡಿದರು ಪಿಸಿಎಂಬಿ ಆಮೇಲೆ ಮೆಡಿಕಲ್ ಓಕೆ ಸೊ ನಾವು ಮೂರ್ತಿ ಅವಳಿಗೆ ನಮ್ಮ ಕಾಲೇಜ್ನಲ್ಲೇ ಮೆಡಿಕಲ್ ಸೀಟ್ ಕೊಡ್ತೀನಿ
ಹಿಂದೆ ಚೆನ್ನಾಗಿ ಓದ್ಕೊಂಡು ಹಂಗೆ ಮುಂದುವರಿಬೇಕು ನಮ್ಮ ಕಾಲೇಜಿನಲ್ಲಿ ಮೆಡಿಕಲ್ ಸೀಟ್ ಕೊಡ್ತೀನಿ ಆಯ್ತಾ ಸೊ ಅವರ ಆಸೆ ಪೂರೈಸಬೇಕು ಅದರಿಂದ ಒಳ್ಳೇದಾಗಲಿ ಭಗವಂತ ಒಳ್ಳೇದು ಮಾಡಲಿ ಒಬ್ಬ ಪ್ರತಿಭಾವಂತ ಮಗು ನಮಗೆಲ್ಲ ಹೆಮ್ಮೆ ನಮಗೆಲ್ಲ ಬಹಳ ಒಂದು ಇದನ್ನ ತಂದಿದ್ದಾರೆ ಇಡೀ ರಾಜ್ಯದಲ್ಲಿ ಮತ್ತು ನಮ್ಮ ತಾಲೂಕದಂತೂ ಬಿಡೋ ನಿಮ್ಮ ರಾಜ್ಯಕ್ಕೆ ಹೋದ್ಮೇಲೆ ತಾಲೂಕು ಹರೀಶ್ ಬಾಬು ಬಿಎಚ್ ಎಂಎಂ ಟಿವಿ ನ್ಯೂಸ್ ಕೊರಟಗೆರೆ ಬಾಗೇಪಲ್ಲಿ ಸಹಕಾರ ಸಂಘಗಳಿಗೆ ಮತ್ತು ಬ್ಯಾಂಕ್ಗಳಿಗೆ ಕೆಟ್ಟ ಹೆಸರು ತರುವ ಹುನ್ನಾರ ನಡೆಸುತ್ತಿದ್ದಾರೆ ಇದು ಅವರ ಭ್ರಮೆಯಷ್ಟೇ ಎಂದು ವೆಂಕಟ ಶಿವಾರೆಡ್ಡಿಗೆ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಪರೋಕ್ಷವಾಗಿ ಟಾಂಗ್ ನೀಡಿದರು ನಿಜ ಹೇಳ್ತೀನಿ ನಿಮ್ಗೆ ಇವತ್ತು ಇವತ್ತು ಈ ದೇವಸ್ಥಾನ ಮುಂದೆ ನನ್ನನ್ನು ಒಂದ್ಸಲ ಕೇಳಿದ್ರೆ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಆಗ್ತೀರಾ ಅಂತ ನಾನು ಹೇಳಿದೆ ಗೋವಿಂದ ಗೌಡ್ರಿ ಬಿಟ್ಟು ಆ ಬ್ಯಾಂಕ್ ಅಧ್ಯಕ್ಷ ಯಾರಿಗೂ ತಾಕತ್ತಿಲ್ಲ ಅಂತ ಹೇಳ್ತೀನಿ ನಾನು ಅಂತಿಮ ಬಾಗೇಪಲ್ಲಿ ತಾಲೂಕಿನ ಕಸಬಾ ಹೋಬಳಿ ಪರಗೋಡು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಪ್ರಾಥಮಿಕ ಕೃಷಿ ಪತ್ತಿನ ಸೇವಾ ಸಹಕಾರ ಸಂಘದ ಆವರಣದಲ್ಲಿ ಸ್ವಸಹಾಯ ಸಂಘಗಳಿಗೆ ಸಾಲ ವಿತರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮವನ್ನು ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಅವರು ಉದ್ಘಾಟನೆ ಮಾಡಿ ಶೂನ್ಯ ಬಡ್ಡಿದರದಲ್ಲಿ 22 ಸ್ವಸಹಾಯ ಸಂಘಗಳಿಗೆ ಸುಮಾರು 1,10,00,000 ರು ಸಾಲ ವಿತರಿಸಿದರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಹಲವು ವರ್ಷಗಳ ಹಿಂದೆ ಡಿಸಿಸಿ ಬ್ಯಾಂಕ್ ಮುಚ್ಚುವ ಹಂತಕ್ಕೆ ತಲುಪಿತ್ತು ಕೋಲಾರ ಚಿಕ್ಕಬಳ್ಳಾಪುರ ಅವಳಿ ಜಿಲ್ಲೆಗಳ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಬ್ಯಾಲಹಳ್ಳಿ ಗೋವಿಂದೇಗೌಡರ ನಿರಂತರ ಪರಿಶ್ರಮದಿಂದ ಡಿಸಿಸಿ ಬ್ಯಾಂಕ್ ಅಭಿವೃದ್ಧಿಯಾಗಿ ಈಗಾಗಲೇ ಜಿಲ್ಲೆಯಲ್ಲಿ ಲಕ್ಷಾಂತರ ರೈತರಿಗೆ ಮತ್ತು ಮಹಿಳೆಯರ ಸ್ವಸಹಾಯ ಸಂಘಗಳಿಗೆ ಸಾಲಗಳನ್ನು ವಿತರಣೆ ಮಾಡಲಾಗಿದೆ ಖಾಸಗಿ ಫೈನಾನ್ಸ್ ಸಂಸ್ಥೆಗಳಿಂದ ರೈತರನ್ನು ಮತ್ತು ಮಹಿಳೆಯರನ್ನು ದೂರವಿಟ್ಟು ಆರ್ಥಿಕವಾಗಿ ಸಬಲರನ್ನಾಗಿ ಮಾಡುವ ಉದ್ದೇಶದಿಂದ ನಿರಂತರವಾಗಿ ಶ್ರಮಿಸುತ್ತಿದ್ದಾರೆ ಇದೇ ಸಂದರ್ಭದಲ್ಲಿ ಕೆಲವರು ಆ ಅಧ್ಯಕ್ಷರಿದ್ದಾರೆ ಇಲ್ಲಿ ಈ ಅಧ್ಯಕ್ಷರಿದ್ದಾರೆ ಅಲ್ಲಿಗೆ ಹೋಗುವುದು ಬೇಡ ಇಲ್ಲಿಗೆ ಹೋಗುವುದು ಬೇಡ ಎಂದು ಸಹಕಾರ ಸಂಘಗಳಿಗೆ ಮತ್ತು ಬ್ಯಾಂಕ್ಗಳಿಗೆ ಕೆಟ್ಟ ಹೆಸರು ತರುವ ಹುನ್ನಾರ ನಡೆಸುತ್ತಿದ್ದಾರೆ ಇದು ಅವರ ಒಂದು ಭ್ರಮೆಯಷ್ಟೇ ರೈತರು ಮತ್ತು ಮಹಿಳೆಯರು ಇದ್ದರೆ ಮಾತ್ರ ಸಹಕಾರ ಸಂಘಗಳು ಮತ್ತು ಬ್ಯಾಂಕುಗಳು ಇರುತ್ತವೆ ಅದರಲ್ಲಿ ನಾವು ಇರಲು ಸಾಧ್ಯ ಎಂಬುದನ್ನು ತಮಗೆ ಮೊದಲು ಅರಿವಾಗಬೇಕಿದೆ ಎಂದು ಪರೋಕ್ಷವಾಗಿ ಡಿಸಿಸಿ ಬ್ಯಾಂಕ್ ನಿರ್ದೇಶಕ ವಿ ವೆಂಕಟಶಿವಾರೆಡ್ಡಿ ಅವರಿಗೆ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಟಾಂಗ್ ನೀಡಿದರು ನಿಜ ಹೇಳ್ತೀನಿ ನಿಮ್ಗೆ ಇವತ್ತು ಇವತ್ತು ಈ ದೇವಸ್ಥಾನ ಮುಂದೆ ನನ್ನನ್ನು ಒಂದ್ಸಲ ಕೇಳಿದ್ರೆ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಆಗ್ತೀರಾ ಅಂತ ನಾನು ಹೇಳಿದೆ ಗೋವಿಂದ ಗೌಡ್ರಿ ಬಿಟ್ಟು ಆ ಬ್ಯಾಂಕ್ ಅಧ್ಯಕ್ಷ ಯಾರಿಗೂ ತಾಕತ್ತಿಲ್ಲ ಅಂತ ಹೇಳ್ತೀನಿ ನಾನು ಅಂತಿಮ ಯಾಕಂದ್ರೆ ಆ ಹೆಪ್ಪನಿಗೆ ಆ ಒಂದು ವಿಶ್ವಾಸ ಧೈರ್ಯ ಇದೆ ಸಾಲ ಕೊಟ್ಟರೆ ಸಾಲ ವಸೂಲಿ ಮಾಡುವಂತ ಕೆಪಾಸಿಟಿ ಗೋವಿಂದ ಗೌಡ್ರಿಗಿದೆ ಆದ್ರಿಂದ ಈ ಬ್ಯಾಂಕ್ ಈ ಮಟ್ಟಿಗಿದೆ ಅನ್ನೋ ಮಾತನ್ನು ಹೇಳುತ್ತಾ ಇನ್ನಷ್ಟು ನಮ್ಮ ಭಾಗಕ್ಕೆ ಮಹಿಳೆಯರಿಗೆ ರೈತರಿಗೆ ಇನ್ನಷ್ಟು ಸಾಲ ಕೊಡ್ಬೇಕು ಯಾಕಂದ್ರೆ ಇರೋ ಎಂಟೈರ್ ಕೋಲಾರ ಚಿಕ್ಕಬಳ್ಳಾಪುರದಲ್ಲಿ ಅತ್ಯಂತ ಹಿಂದುಳಿದ ತಾಲೂಕು ಅಂದ್ರೆ ನಮ್ಮ ತಾಲೂಕು ಆದ್ರೆ ಇನ್ನಷ್ಟು ಸಾಲ ಈ ಭಾಗಕ್ಕೆ ಮಹಿಳೆಯರು ಕೊಟ್ಟು ಇವರ ಒಂದು ಅಭಿವೃದ್ಧಿಗೋಸ್ಕರ ತಾವು ದುಡಿಯಬೇಕು ಮುಂದಿನ ಖಂಡಿತವಾಗೂ ನಿಮ್ಗಾಗೋದು ಏನೇ ನಮ್ಮ ಭಾಗದಿಂದ ಸಹಾಯ ಆಗಬೇಕು ನಾವೆಲ್ಲ ಮುಂದೆ ನಿಂತ್ಕೊಂಡು ನೀವು ಮಾಡುವಂತ ಕೆಲಸ ಮಾಡ್ತೀವಿ ಅನ್ನೋ ಮಾತನ್ನ ಹೇಳಿ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಬ್ಯಾಲಹಳ್ಳಿ ಗೋವಿಂದೇಗೌಡ ಮಾತನಾಡಿ ಸಾಲ ಎಷ್ಟೇ ಬೇಕಾದರೂ ಕೊಡಲು ನಮ್ಮ ಬ್ಯಾಂಕ್ ಸದಾ ಸಿದ್ಧವಾಗಿದೆ ಆದರೆ ಬಹುತೇಕರು ನಮ್ಮಿಂದ ಪಡೆದ ಸಾಲದ ಹಣವನ್ನು ರಾಷ್ಟ್ರೀಕೃತ ಬ್ಯಾಂಕುಗಳಲ್ಲಿ ಠೇವಣಿ ಮಾಡುತ್ತಿದ್ದಾರೆ ಯಾಕೆ ನಮ್ಮಲ್ಲಿ ಠೇವಣಿ ಮಾಡಲು ನಿಮಗೆ ನಂಬಿಕೆ ಇಲ್ಲವೇ ಎಂದು ಪ್ರಶ್ನಿಸಿದರು ಇಂದು ನಮ್ಮ ಬ್ಯಾಂಕ್ ಉಳಿದಿರುವುದು ಕೇವಲ ಮಹಿಳೆಯರಿಂದ ಅವರು ಇಲ್ಲದಿದ್ದರೆ ನಾವು ಇಲ್ಲ ನಾವು ಈಗ 50,000 ಸಾಲ ನೀಡುತ್ತಿದ್ದೇವೆ ಮುಂದಿನ ದಿನಗಳಲ್ಲಿ ತಲಾ ಒಬ್ಬರಿಗೆ 1,00,000 ರೂವರೆಗೂ ಸಾಲ ನೀಡುವ ಸಿದ್ಧತೆಗಳು ನಡೆಯುತ್ತಿವೆ ಆದ್ದರಿಂದ ಪ್ರತಿಯೊಬ್ಬರೂ ನಮ್ಮ ಡಿಸಿಸಿ ಬ್ಯಾಂಕ್ನಲ್ಲೇ ವ್ಯವಹಾರ ಮಾಡುವ ಮೂಲಕ ಸಹಕಾರ ಸಂಘಗಳನ್ನು ಪ್ರೋತ್ಸಾಹಿಸಬೇಕು ಎಂದರು ಈ ಬ್ಯಾಂಕ್ ಪ್ರತಿ ಹೆಣ್ಣು ಮಕ್ಕಳು ಜನಕ್ಕೆ ಬ್ಯಾಂಕ್ ಇವರೆಲ್ಲ ಆಶೀರ್ವಾದ ಅದಕ್ಕಿಂತ ಇದನ್ನು ಹೆಚ್ಚು ಉಪಯೋಗ ಮಾಡ್ತಾರೆ
ಒಂದು ಎ ಟಿ ಎಂ ಕಾರ್ಡ್ ಕೊಡ್ತಾ ಇದೀವಿ, ಒಂದು ಎ ಟಿ ಎಂ ಕಾರ್ಡ್ ಯಾರು ಜಾಬ್ ಆಗಿರ್ತಾ ಇತ್ತು, ನಾಗರಾಜ್ ಅನ್ನೋ ಒಂದು ಜಾಬ್ ಆಗಿರ್ತಾ ಇತ್ತು. ಇವತ್ತು ಪ್ರತಿ ಹೆಣ್ಣು ಮಕ್ಕಳು ಜಾಬ್ ಆಗು, ಪ್ರತಿ ಹೆಣ್ಣು ಮಕ್ಕಳ ಜಾಬ್ ಅಲ್ಲಿ ಇದರಲ್ಲೇನೋ ಇದರಲ್ಲಿ ಎ ಟಿ ಎಂ ಕಾರ್ಡ್ ಇರ್ತದೆ. ಇದಕ್ಕಿಂತ ದೊಡ್ಡ ಉಪಕಾರ ನಾವೇನು ಮಾಡಕ್ ಸಾಧ್ಯ ಇಲ್ಲ. ಕಾರಣ ಏನು ಕೇಳಿದ್ರೆ, ಇವಾಗ ಯಾಕಂದ್ರೆ ನಿಮ್ಮ ಅಕೌಂಟ್ ಅಲ್ಲೇ ಇರ್ತದೆ, ನೀವು ಹೋಗಿ 5,000 ಡ್ರಾ ಮಾಡ್ಕೊತೀವಿ, ಮಿಕ್ಕಿದ ಅಕೌಂಟ್ ಅಲ್ಲಿ 40,000 ಹಂಗೆ ಯಾವಾಗ ಬೇಕಾದ್ರೆ ಡ್ರಾ ಮಾಡ್ಕೊಂಡು ಆ ದುಡ್ಡಿಗೆ ನಾವು ಬಡ್ಡಿ ಕೊಡ್ತೀವಿ. ನಾವು ಸಾಲ ಕೊಡೋ ದುಡ್ಡಿಗೆ ಬಡ್ಡಿ ಇರಲ್ಲ, ಆದ್ರೆ ನಿಮ್ಮ ಅಕೌಂಟ್ ಅಲ್ಲಿ ದುಡ್ಡಿದ್ರೆ ಬಡ್ಡಿ ಕೊಡ್ತೀವಿ. ಮೊದ್ಲು ಏನ್ ಮಾಡ್ತಾ ಇದ್ದೀವಿ, ಒಟ್ಟೊಟ್ಟಿಗೆ ದುಡ್ಡು ಎತ್ಕೊಂಡು ಕೊಡ್ತಾ ಇದ್ದೀವಿ. ಯಾರ್ಯಾರು ನಮ್ಮಂತ ಗಿರಾಕಿ ಕಾದ್ಕೊಂಡಿರ್ತಾ ಇದ್ರೆ ಮನೆ ಹತ್ರ ಹೋಗೋದಕ್ಕೆ ವೈಟ್ ಬಂಡ ಅಪ್ಪಂಚಿಂದ ದುಡ್ಡು ಚಿಂತ ಮಧ್ಯಮ ಅಂತ ಅಂದ್ರೆ ನಮ್ಮ ಕೇಳ್ತಾ ಇದ್ರಲ್ಲ. ಇವತ್ತು ನಿಮ್ಮ ಕಾರ್ಡ್ ಅಲ್ಲಿ ಇವತ್ತು ಕಾರ್ಡ್ ಅಲ್ಲಿ ನಿಮ್ಗೆ ಎಷ್ಟು ಅವಶ್ಯಕತೆ ಅಂತ ಅಷ್ಟೇ ದುಡ್ಡು ಡ್ರಾ ಮಾಡ್ಕೊಳ್ಳಿ. ತಿರುಗಿ ಪ್ರತಿಯೊಬ್ಬರು ಇಂಡಿವಿಜುವಲ್ ಎ ಟಿ ಎಂ ಕೊಡ್ತೀವಿ. ಅದ್ರ ಜೊತೆ ನೀವು ದುಡ್ಡು ನೀವೇನು ನಮ್ಗೆ ಮಾತು ಕೊಡ್ತಾ ಇದ್ದೀರಲ್ಲ, ಆ ದುಡ್ಡು ನಿಮ್ ನಿಮ್ಮ ಅಕೌಂಟ್ ಅಲ್ಲಿ ನಿಮ್ಮ ಹೆಸರು ನಮ್ಮ ಶ್ವೇತಾ ಅಕೌಂಟ್ ಅಲ್ಲಿ ನಮ್ಮ ಬ್ಯಾಂಕ್ ಅಲ್ಲಿ ಅಕೌಂಟ್ ಇರ್ತದೆ. ನಿಮ್ಗೆ 5,000 10,000 ಎಲ್ಲ ದುಡ್ಡು ಬಂದು ತೋರಿಸ್ಕೊಂಡು ಜಮೀನು ಮಾಡಿದ್ರೆ ಇನ್ನೊಂದು ಆ ದುಡ್ಡು ಎತ್ಕೊಂಡು ನಿನ್ನ ಅಕೌಂಟ್ ಅಲ್ಲಿ ಹಾಕು. ಮಾಡಿದ್ರೆ ಕೆಲಸ ಮಾಡಿದ್ರೆ ನಾನು ಇನ್ನೂ. ಈ ಸಂದರ್ಭದಲ್ಲಿ ಡಿಸಿಸಿ ಬ್ಯಾಂಕ್ ಉಪಾಧ್ಯಕ್ಷ ಎ ನಾಗರಾಜು, ನಿರ್ದೇಶಕರಾದ ಎಂಎಲ್ ಅನಿಲ್ ಕುಮಾರ್, ಅಶ್ವತ್ಥಪ್ಪ, ಎಚ್ಎಸ್ ಮೋಹನ್ ರೆಡ್ಡಿ, ಎನ್ ಸೋಮಶೇಖರ್, ಕೆವಿ ದಯಾನಂದ್ ಮತ್ತಿತರರು ಹಾಜರಿದ್ದರು. ಸುಬ್ಬು, ಎಂಎಂಟಿವಿ ನ್ಯೂಸ್, ಬಾಗೇಪಲ್ಲಿ. ಇದೀಗ ಬ್ರೇಕ್. ಬ್ರೇಕ್ನ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುತ್ತದೆ. Education of global standards, BE, BTech, MTech, Polytechnic, Architecture, Pharmacy, Nursing, Paramedical, MBA, MBED courses are our institutions. Bangalore, a dream destination for learning. Yashwant Arts, nimma mane athava nutana kattadagalannu nimma manasigoppuva reetiyalli ಪೇಂಟಿಂಗ್ ಮೂಲಕ ಮತ್ತಷ್ಟು ಸುಂದರವಾಗಿಸಲು ಬಯಸಿದ್ದೀರಾ? ಇದು ಬಂದಿದ್ದಾರೆ ಯಶವಂತ್ ಕೆಎಸ್, ವಂಡರ್ಫುಲ್ 3D ಆರ್ಟಿಸ್ಟ್. ಇವರು 3D ಪೇಂಟಿಂಗ್, ವಾರ್ಲಿ ಪೇಂಟಿಂಗ್, ಪೋರ್ಟ್ರೇಟ್ ಆರ್ಟ್, ಗ್ರಾಫಿಟಿ ಪೇಂಟಿಂಗ್, ದೇವಸ್ಥಾನ ಮತ್ತು ಗೋಪುರದ ಪೇಂಟಿಂಗ್, ಮ್ಯೂರಲ್ ಆರ್ಟ್, ಗವರ್ಮೆಂಟ್ ಆರ್ ಪ್ರೈವೇಟ್ ಸ್ಕೂಲ್ಸ್ ಕಾಲೇಜಸ್ ವಾಲ್ ಪೇಂಟಿಂಗ್ ಡಿಸೈನ್ಸ್, ಅಂಗನವಾಡಿ ಅಂಡ್ ಕಿಡ್ ಸ್ಕೂಲ್ ವಾಲ್ ಪೇಂಟಿಂಗ್ ಡಿಸೈನ್ಸ್, ಇಂಟೀರಿಯರ್ ಹೌಸ್ ವಾಲ್ ಡಿಸೈನಿಂಗ್, ಲ್ಯಾಂಡ್ಸ್ಕೇಪ್ ಪೇಂಟಿಂಗ್, ಹತ್ತಾರು ಕಲೆಗಳ ಮೂಲಕ ಮನೆ ಮಾತಾಗಿದ್ದಾರೆ. ಇನ್ನೇಕೆ ತಡ, ನಿಮ್ಮ ಕಲಾ ರಸಿಕತೆಯನ್ನು ಪೇಂಟಿಂಗ್ ಮಾಡಿಸುವ ಮೂಲಕ ಪೂರೈಸಿಕೊಳ್ಳಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8951362713. ಸೋಮವಾರ ರಾತ್ರಿ ಬಿದ್ದ ಭಾರಿ ಮಳೆಯಿಂದ ದೇವನಹಳ್ಳಿ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಟರ್ಮಿನಲ್ ರನ್ವೇ ಮಳೆ ನೀರಿನಿಂದ ಹರಿಯುತ್ತಿದ್ದು ಅಕ್ಷರಶಃ ಕೆರೆಗಳಂತಾಗಿದ್ದವು. ವಿಮಾನಗಳಲ್ಲಿ ಬಂದ ಪ್ರಯಾಣಿಕರು ಟ್ರ್ಯಾಕ್ಟರ್ನಲ್ಲಿ ಹತ್ತಿಕೊಂಡು ಹೋಗುವಂತಹ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಸೋಮವಾರ ರಾತ್ರಿ ಬಿದ್ದ ಭಾರೀ ಮಳೆಯಿಂದ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಟರ್ಮಿನಲ್ ರನ್ವೇ ಮಳೆ ನೀರಿನಿಂದ ಹರಿಯುತ್ತಿದ್ದು ಅಕ್ಷರಶಃ ಕೆರೆಗಳಂತಾಗಿದ್ದವು. ವಿಮಾನಗಳಲ್ಲಿ ಬಂದ ಪ್ರಯಾಣಿಕರು ಟ್ರ್ಯಾಕ್ಟರ್ನಲ್ಲಿ ಹತ್ತಿಕೊಂಡು ಹೋಗುವಂತಹ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಟ್ಯಾಕ್ಸಿಗಳು ಮುಂದೆ ಹೋಗಲಾರದೆ ರಸ್ತೆಯಲ್ಲೇ ನಿಂತಿದ್ದವು. ನಂತರ ಏರ್ಪೋರ್ಟ್ ಪ್ರವೇಶದ ರಸ್ತೆಗಳಲ್ಲಿ ತುಂಬಿ ಹರಿಯುತ್ತಿದ್ದ ಮಳೆ ನೀರನ್ನು ಏರ್ಪೋರ್ಟ್ ಸಿಬ್ಬಂದಿ ಕಾಲುವೆ ಮಾಡಿ ನೀರು ಖಾಲಿ ಮಾಡಿದ್ದು ಈಗ ಸಹಜ ಸ್ಥಿತಿ ಬಂದಿದೆ. ಇದೀಗ ಸರಾಗವಾಗಿ ವಾಹನ ಸವಾರರು ಏರ್ಪೋರ್ಟ್ಗೆ ತೆರಳುತ್ತಿದ್ದಾರೆ. ಸತೀಶ್, ಎಂಎಂಟಿವಿ ನ್ಯೂಸ್, ದೇವನಹಳ್ಳಿ.
ಶಿಡ್ಲಘಟ್ಟದ ನಗರೇಶ್ವರ ಕಲ್ಯಾಣ ಮಂಟಪದಲ್ಲಿ ಶಿಡ್ಲಘಟ್ಟ ಟೌನ್ ರೇಷ್ಮೆ ಬೆಳೆಗಾರರ ಹಾಗೂ ರೈತರ ಸೇವಾ ಸಹಕಾರ ಸಂಘದ 2020-21 ಸಾಲಿನ ವಾರ್ಷಿಕ ಮಹಾಸಭೆಯನ್ನು ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಬ್ಯಾಲಹಳ್ಳಿ ಗೋವಿಂದೇಗೌಡ ಉದ್ಘಾಟಿಸಿದರು. ಶಿಡ್ಲಘಟ್ಟದ ನಗರೇಶ್ವರ ಕಲ್ಯಾಣ ಮಂಟಪದಲ್ಲಿ ಶಿಡ್ಲಘಟ್ಟ ಟೌನ್ ರೇಷ್ಮೆ ಬೆಳೆಗಾರರ ಹಾಗೂ ರೈತರ ಸೇವಾ ಸಹಕಾರದ ಸಂಘದ 2020-21 ಸಾಲಿನ ವಾರ್ಷಿಕ ಮಹಾಸಭೆಯನ್ನು ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಬ್ಯಾಲಹಳ್ಳಿ ಗೋವಿಂದೇಗೌಡ ಉದ್ಘಾಟಿಸಿದರು. ಶಿಡ್ಲಘಟ್ಟ ಸಹಕಾರಿ ಸಂಘದ ವ್ಯಾಪ್ತಿ ಹೆಚ್ಚಬೇಕು. ತನ್ನ ವ್ಯಾಪ್ತಿಯ ಪ್ರತಿಯೊಬ್ಬ ಮಹಿಳೆಗೂ ಹಾಗೂ ರೈತನಿಗೂ ಸಾಲ ನೀಡಬೇಕು. ಖಾಸಗಿ ಬಡ್ಡಿ ಜಾಲದ ಕುಣಿಕೆಯಿಂದ ಅವರನ್ನು ತಪ್ಪಿಸುವ ಕೆಲಸ ಸಹಕಾರಿ ಸಂಘದಿಂದ ಆಗಬೇಕು ಎಂದು ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಬ್ಯಾಲಹಳ್ಳಿ ಗೋವಿಂದೇಗೌಡ ತಿಳಿಸಿದರು. ಯಾರಿಗೂ ಸಾಲ ನೀಡದ ಸ್ಥಿತಿಯಲ್ಲಿದ್ದ ಶಿಡ್ಲಘಟ್ಟ ಟೌನ್ ರೇಷ್ಮೆ ಬೆಳೆಗಾರರ ಹಾಗೂ ರೈತರ ಸೇವಾ ಸಹಕಾರ ಸಂಘ ಇದೀಗ 18 ಕೋಟಿ ರುಗಳಷ್ಟು ಸಾಲ ನೀಡಿದೆ. ಆದರೂ ಅದು ಸಮಾಧಾನಕರವಲ್ಲ. ಈ ಸಂಘದ ವ್ಯಾಪ್ತಿಗೆ 42 ಹಳ್ಳಿಗಳು ಸೇರುತ್ತವೆ. ಪ್ರತಿಯೊಬ್ಬ ತಾಯಂದರಿಗೂ ಹಾಗೂ ರೈತರಿಗೂ ತಲಾ 2 ಲಕ್ಷ ಸಾಲ ನೀಡಬೇಕು. ಒಟ್ಟಾರೆ 200 ಕೋಟಿ ಸಾಲ ನೀಡುವ ಗುರಿಯನ್ನು ಸಂಘ ಹೊಂದಬೇಕು ಎಂದರು. ಶಿಡ್ಲಘಟ್ಟ ಟೌನ್ ರೇಷ್ಮೆ ಬೆಳೆಗಾರರ ಹಾಗೂ ರೈತರ ಸೇವಾ ಸಹಕಾರ ಸಂಘದ ಅಧ್ಯಕ್ಷ ಬಿ ನಾರಾಯಣಸ್ವಾಮಿ ಮಾತನಾಡಿ, 2,38,00,000 ರುಗಳಷ್ಟು ಷೇರು ಬಂಡವಾಳವನ್ನು ಸಂಘ ಹೊಂದಿದೆ. ಡಿಸಿಸಿ ಬ್ಯಾಂಕ್ ಮೂಲಕ ಕೆಸಿಸಿ, ಮಹಿಳಾ ಸ್ವಸಹಾಯ ಸಂಘಗಳಿಗೆ, ಮಧ್ಯಮಾವಧಿ ಹಾಗೂ ಕೋಳಿ ಫಾರಂಗಳಿಗೆ ಒಟ್ಟಾರೆ 18 ಕೋಟಿಗೂ ಅಧಿಕ ಸಾಲವನ್ನು ನೀಡಿದ್ದೇವೆ. 1.5 ಕೋಟಿ ರುಗಳಷ್ಟು ಠೇವಣಿ ಸಂಗ್ರಹಣೆ ಮಾಡಿದ್ದೇವೆ. ಸುಮಾರು 1 ಕೋಟಿ ರುಗಳಷ್ಟು ಆದಾಯವನ್ನು 2020-21 ಸಾಲಿನಲ್ಲಿ ಸಂಘ ಗಳಿಸಿದೆ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಸಾಲ ನೀಡುವ ಗುರಿಯನ್ನು ಸಂಘ ಹೊಂದಿದೆ ಎಂದರು. ಇದೇ ಸಂದರ್ಭದಲ್ಲಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಕೆ ದೇವಿಕಾ, ಅಧ್ಯಕ್ಷ ಬಿ ನಾರಾಯಣಸ್ವಾಮಿ, ನಿರ್ದೇಶಕ ಜೆ ಎನ್ ರಾಮಚಂದ್ರಪ್ಪ, ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಕೆ ಗುಡಿಯಪ್ಪ ಮತ್ತಿತರರು ಹಾಜರಿದ್ದರು. ನಂದಿ ರಾಜೇಶ್, MMTV ನ್ಯೂಸ್, ಶಿಡ್ಲಘಟ್ಟ. ಇದ್ದಕ್ಕಿದ್ದ ಹಾಗೆ ಎಲೆಕ್ಟ್ರಿಕಲ್ ಕೇಬಲ್ ಚೇಂಬರ್ ಸ್ಫೋಟಗೊಂಡ ಘಟನೆ ಚಿಕ್ಕಬಳ್ಳಾಪುರ ನಗರದ ವೆಂಕಟೇಶ್ವರ ಪೆಟ್ರೋಲ್ ಬಂಕ್ನಲ್ಲಿ ನಡೆದಿದೆ. ಸದ್ಯ ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ. ಪೆಟ್ರೋಲ್ ಬಂಕ್ನಲ್ಲಿ ಭಾರೀ ಅವಘಡ ತಪ್ಪಿದಂತಾಗಿದೆ. ಇದ್ದಕ್ಕಿದ್ದ ಹಾಗೆ ಎಲೆಕ್ಟ್ರಿಕಲ್ ಕೇಬಲ್ ಚೇಂಬರ್ ಸ್ಫೋಟಗೊಂಡ ಘಟನೆ ಚಿಕ್ಕಬಳ್ಳಾಪುರ ನಗರದ ವೆಂಕಟೇಶ್ವರ ಪೆಟ್ರೋಲ್ ಬಂಕ್ನಲ್ಲಿ ನಡೆದಿದೆ. ಸದ್ಯ ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ. ಪೆಟ್ರೋಲ್ ಬಂಕ್ನಲ್ಲಿ ಭಾರೀ ಅವಘಡ ತಪ್ಪಿದೆ. ನಗರದ ಶಿಡ್ಲಘಟ್ಟ ವೃತ್ತದ ಪಕ್ಕದಲ್ಲಿರುವ ಇಂಡಿಯನ್ ಆಯಿಲ್ ಏಜೆನ್ಸಿಯ ವೆಂಕಟೇಶ್ವರ ಪೆಟ್ರೋಲ್ ಬಂಕ್ನಲ್ಲಿ ಎಲೆಕ್ಟ್ರಿಕಲ್ ಕೇಬಲ್ ಚೇಂಬರ್ ಸ್ಫೋಟಗೊಂಡಿದೆ. ಬೆಂಕಿ ಬಂದು ಬಾಂಬ್ ಸಿಡಿದಂತೆ ಸಿಡಿದ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಬಂಕ್ ಪಕ್ಕದಲ್ಲೇ ಖಾಸಗಿ ಆಸ್ಪತ್ರೆ ಇದ್ದು ಸದ್ಯ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ. ಪಕ್ಕದಲ್ಲೇ ಪೆಟ್ರೋಲ್ ಡೀಸೆಲ್ ಟ್ಯಾಂಕರ್ಗಳು ಸಹ ಇದ್ದವು. ಗ್ರಾಹಕರು ಹಾಗೂ ಆಪರೇಟರ್ ಯಾರೂ ಇಲ್ಲದ ಕಾರಣ ದೊಡ್ಡ ಅನಾಹುತ ತಪ್ಪಿದಂತಾಗಿದೆ. ಘಟನೆಯಿಂದಾಗಿ ತಾತ್ಕಾಲಿಕವಾಗಿ ಪೆಟ್ರೋಲ್ ಬಂಕ್ ಸ್ಥಗಿತಗೊಳಿಸಲಾಗಿದೆ ಎಂದು ಬಂಕ್ ಮ್ಯಾನೇಜರ್ ಬಾಬಾ ಜಾನ್ ತಿಳಿಸಿದ್ದಾರೆ. ಇದು ಬೆಳಗ್ಗೆ 1:55 ನೈಟ್ ಆಫ್ ಮಾಡಿದ್ವಿ ನಾವು ಎಲೆಕ್ಟ್ರಿಕಲ್ ಸ್ವಿಚ್ಗಳೆಲ್ಲ. ನೈಟ್ ಬೆಳಗ್ಗೆ ಇದ್ದಂಗೆ ಆನ್ ಮಾಡೋಕ್ಕೋಸ್ಕರ ಯೂಸ್ ಮಾಡಿದ್ವಿ. ಆ ಟೈಮಲ್ಲಿ ಏನಾಗೈತೆ, ಲೈಟಿನ ಸ್ವಿಚ್ಗಳು ಪಂಪ್ ಸ್ವಿಚ್ ಆನ್ ಮಾಡಿದಾಗ ಯಾವುದೋ ಒಂದು ಚಾರ್ಜ್ ಸರ್ಕ್ಯೂಟ್ ಆಗೈತೆ ವೈರು. ಆ ಟೇಬಲಲ್ಲಿ ಚಾರ್ಜ್ ಸರ್ಕ್ಯೂಟ್ ಹಾಕಿ ಅಲ್ಲಿಂದ ನ್ಯೂಟ್ರಲ್ ಬಂದು ಇಲ್ಲಿ ಬಂದು ಪ್ರೆಷರ್ ಕೊಟ್ಟು ಬ್ಲಾಸ್ಟ್ ಆಗಿರೋದು.
ಅದು ನಿನ್ನೆ ಬಂದು ನಮ್ಮ ಇಂಡಿಯನ್ ಆಯಿಲ್ ಕಡೆಯಿಂದ ಇವರು ಬಂದಿದ್ದಾರೆ, ಎಲೆಕ್ಟ್ರಿಕಲ್ ಇಂಜಿನಿಯರ್ ಬಂದಿದ್ದಾರೆ, ಅವರೆಲ್ಲ ಬಂದು ಇನ್ಸ್ಪೆಕ್ಷನ್ ಎಲ್ಲ ಮಾಡಿ ಇದೆಲ್ಲ ಕೇಬಲ್ ಪ್ರಾಬ್ಲಮ್ ಇದೆ ಅದೆಲ್ಲ ಸ್ವಲ್ಪ, ಅದರಿಂದ ಒಂದು ಎರಡು ಮೂರು ದಿನ ನೀವು ಸ್ಟಾಪ್ ಮಾಡಿ ಸೇಲ್ಸ್, ನಾವೆಲ್ಲ ಹೊಸದಾಗಿ ಕೇಬಲ್ ಹಾಕ್ಕೊಡ್ತೀವಿ, ಹಾಕ್ಕೊಟ್ಟಾದ್ಮೇಲೆ ನಾವು ಬಂದು ತಿರ್ಗಾ ಇನ್ಸ್ಪೆಕ್ಷನ್ ಮಾಡಿದ್ಮೇಲೆ ನೀವು ರನ್ ಮಾಡಿ ಯಾವವರೆಗೂ ನೀವು ಸ್ಟಾಕ್ನ ಏನು ಸೇಲ್ ಮಾಡೋಕೆ ಹೋಗಬೇಡಿ ಅಂತ ಕಂಪ್ನಿ ಕಡೆಯಿಂದ ನಮಗೆ ಲೆಟರ್ ಕೊಟ್ಟು ಅವ್ರು ಇದು ಮಾಡೋಗಿದ್ದಾರೆ. ಇವಾಗ ಏನಾದರೂ ಮುಂದಕ್ಕೆ ಇವಾಗ ಸಣ್ಣ ಅಪಾಯ ಆಯಿತು ಪರವಾಗಿಲ್ಲ, ಮುಂದಕ್ಕೆ ದೊಡ್ಡ ಅಪಾಯ ಆದರೆ ಇದಕ್ಕೆ ಹೊಣೆ ಯಾರು ಇದಕ್ಕೆ? ಇವಾಗೆಲ್ಲ ಸದ್ಯಕ್ಕೆ ಇಲ್ಲಿಗೆ ಯಾರು ವರ್ಕರ್ಸ್ ಇರಲಿಲ್ಲ, ಕಸ್ಟಮರ್ಸ್ ಯಾರೂ ಇರಲಿಲ್ಲ, ಕಸ್ಟಮರ್ಸ್ ಇದ್ದಿದೆ ಏನು ಮಾಡ್ಬೋದಾಯಿತು, ನಿಮಗೆ ನಾವು ಇದ್ರೆ ನಾವೇನು ಮಾಡಬೇಕಾಗಿತ್ತು ಅಂತ ಕಂಪ್ನಿಯವರು ಜಾಸ್ತಿ ಕೇರ್ಫುಲ್ಲಾಗಿ ಅವರು ಎಲೆಕ್ಟ್ರಿಕಲ್ ಇಂಜಿನಿಯರು ಕಂಪ್ನಿ ಕಡೆಯಿಂದ ಅವರು ಸೇಲ್ಸ್ ಆಫೀಸರ್ ಅವರೆಲ್ಲ ಬಂದಿದ್ದರು, ನಮ್ಮ ಯಜಮಾನರು ಸತ್ಯವಲ್ ಸಾಹೇಬ್ ಅಂತ ಅವರು ಬಂದಿದ್ದರು, ಅವರು ಬಂದೆಲ್ಲ ಮಾಡಿ ಎಲ್ಲ ಡಿಸ್ಕಷನ್ ಮಾಡಿದ್ದಾರೆ ಇದ್ರ ಬಗ್ಗೆ ಎಲ್ಲ ಮಾಡಿ ಒಂದು ಮೂರಿಂದ ನಾಲ್ಕು ದಿನ ಸೇಲ್ಸ್ ನಾವು ಸ್ಟಾಪ್ ಮಾಡ್ತಾ ಇದ್ದೀವಿ. ಆ ಎಲೆಕ್ಟ್ರಿಕಲ್ ಪ್ರಾಬ್ಲಮ್ ಆಗೋದ್ರಿಂದ ನಾವು 4-5 ದಿನ ನಾವು ಸೇಲ್ಸ್ ಸ್ಟಾಪ್ ಮಾಡಿದ್ದೀವಿ. ನಂತರ ನಾವು ಇದೆಲ್ಲ ರೆಡಿ ಆದಮೇಲೆ ನಾವು ಸೇಲ್ಸ್ ತಿರ್ಗ ನಾವು ಸ್ಟಾರ್ಟ್ ಮಾಡ್ತೀವಿ, ಆವಾಗವರೆಗೂ ನಮ್ಮ ಬಂಕು ಕ್ಲೋಸಲ್ಲಿ ಇರ್ತದೆ ಸರ್. ಇದ್ರ ನಿಮಗೆ ಚೇಂಬರ್ಗಳು ಎಷ್ಟು ಬೇಕು ನಿಮ್ಗೆ ಅರ್ಥಿಂಗು ಎಲ್ಲ ಪ್ರತಿಯೊಂದಕ್ಕೂ ನಮ್ಗೆ ಅರ್ಥಿಂಗ್ ಇದೆ, ಅದರಿಂದಲೇ ಸಣ್ಣ ಅಪಾಯ ಆಗಿರೋದು. ಅರ್ಥ ಮಾತ್ರ ಅರ್ಥಿಂಗ್ ಚೇಂಬರ್ಗಳು ಅನ್ನೋದು ಹಿಂದಿ ರೀತಿ ಇದ್ದರೆ ಇನ್ನೂ ಜಾಸ್ತಿ ದೊಡ್ಡ ಮಟ್ಟದಲ್ಲಿ ಅಪಾಯ ಆಗ್ತಾ ಇತ್ತು. ಅರುಣ್ ಕುಮಾರ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಬ್ರೇಕ್, ಬ್ರೇಕ್ನ ನಂತರ MMTV ನ್ಯೂಸ್ ಮುಂದುವರಿಯುತ್ತದೆ. ಆರ್ ಇನ್ಸ್ಟಿಟ್ಯೂಷನ್ಸ್ ಬೆಂಗಳೂರು, ಎಜುಕೇಶನ್ ಆಫ್ ಗ್ಲೋಬಲ್ ಸ್ಟ್ಯಾಂಡರ್ಡ್ಸ್, ಬಿಇ, ಬಿಟೆಕ್, ಎಂಟೆಕ್, ಪಾಲಿಟೆಕ್ನಿಕ್, ಆರ್ಕಿಟೆಕ್ಚರ್, ಫಾರ್ಮಸಿ, ನರ್ಸಿಂಗ್, ಪ್ಯಾರಾಮೆಡಿಕಲ್, MBA, MBED ಕೋರ್ಸಸ್. ಆರ್ ಇನ್ಸ್ಟಿಟ್ಯೂಷನ್ಸ್ ಬೆಂಗಳೂರು, ಎ ಡ್ರೀಮ್ ಡೆಸ್ಟಿನೇಷನ್ ಫಾರ್ ಲರ್ನಿಂಗ್. ಭವಾನಿ ಕಾಫಿ ಅವರ ಇನ್ಸ್ಟೆಂಟ್ ಶುಂಠಿ ಸ್ಪೈಸಿ ಕಾಫಿ ತಯಾರಿಸುವ ವಿಧಾನ: 100 ml ನೀರು ಅಥವಾ ಹಾಲನ್ನು ಚೆನ್ನಾಗಿ ಬಿಸಿ ಮಾಡಿ ಕುದಿಸಿ, ನಂತರ 1 teaspoon ಇನ್ಸ್ಟಂಟ್ ಶುಂಠಿ ಸ್ಪೈಸಿ ಕಾಫಿ ಪುಡಿಯನ್ನು 1 ಕಪ್ಗೆ ಹಾಕಿ. ಈ ಶುಂಠಿ ಕಾಫಿಯನ್ನು ಬಿಸಿನೀರಿನಲ್ಲಿ ಅಥವಾ ಹಾಲಿನಲ್ಲಿ ಸೇರಿಸಿ ಇದೀಗ ಸ್ಪೈಸಿ ಕಾಫಿಯ ರುಚಿಯನ್ನು ಎಂಜಾಯ್ ಮಾಡಿ. ಶುಂಠಿ ಸ್ಪೈಸಿ ಕಾಫಿ, ಇದು ಹೆಚ್ಚು ಪ್ರೋಟೀನ್ ಯುಕ್ತವಾಗಿದೆ. ಭವಾನಿ ಕಾಫಿ ವರ್ಕ್ಸ್, ಬಿಬಿ ರೋಡ್, ಚಿಕ್ಕಬಳ್ಳಾಪುರ. ಕಾಂಟ್ಯಾಕ್ಟ್ ನಂಬರ್ 9844170482. ಗುಡಿಬಂಡೆ ತಾಲೂಕಿನ ಅಮಾನಿ ಬೈರಸಾಗರ ಕೆರೆ ಕೋಡಿ ಹರಿದಿದೆ. ಮಂಗಳವಾರ ಬೆಳಗ್ಗೆ ಕೋಡಿ ಹೋಗುತ್ತಿರುವ ನೀರಿನಲ್ಲಿ ಆಟವಾಡಲು ಹೋದ ಯುವಕರಿಗೆ ಮೀನುಗಳು ಸ್ವಾಗತ ಕೋರಿದವು. ಅಲ್ಲದೆ ಭಾರೀ ಗಾತ್ರದ ಮೀನೊಂದು ಈ ಭಾಗದಲ್ಲಿ ಇದೇ ಮೊದಲ ಬಾರಿಗೆ ಕಂಡುಬಂದಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಸುರಿಯುತ್ತಿರುವ ಸತತ ಮಳೆಯಿಂದ ಗುಡಿಬಂಡೆ ತಾಲೂಕಿನ ಅಮಾನಿ ಭೈರಸಾಗರ ಕೆರೆ ತುಂಬಿ ಕೋಡಿ ಹರಿಯುತ್ತಿದೆ. ಹರಿಯುತ್ತಿರುವ ನೀರಿನಲ್ಲಿ ಆಟವಾಡಲು ಚಿಕ್ಕವರಿಂದ ಹಿಡಿದು ದೊಡ್ಡವರವರೆಗೂ ಮುಗಿಬೀಳುತ್ತಿದ್ದಾರೆ. ಇನ್ನು ಮಂಗಳವಾರ ಬೆಳಗ್ಗೆ ಕೆರೆಯ ನೀರಿನಲ್ಲಿ ಆಟವಾಡಲು ಹೋದ ಯುವಕರಿಗೆ ಅಚ್ಚರಿಯೊಂದು ಕಾದಿತ್ತು. ಮೀನುಗಳು ರಸ್ತೆಗೆ ಬಂದಿದ್ದು ಅವುಗಳನ್ನು ಹಿಡಿದು ಯುವಕರು ಸಂತಸಪಟ್ಟರು. ಇನ್ನು ಇದೇ ಮೊದಲ ಬಾರಿಗೆ ಅಮಾನಿ ಭೈರಸಾಗರ ಕೆರೆಯಲ್ಲಿ ಭಾರೀ ಗಾತ್ರದ ಮೀನೊಂದು ಕಾಣಿಸಿ ಸ್ಥಳೀಯರಲ್ಲಿ ದಿಗ್ಭ್ರಾಂತಿಗೊಳಿಸಿತು. ಕೆಜಿಗಟ್ಟಲೆ ಮೀನುಗಳು ಕೆರೆಯಿಂದ ಹೊರಹೋಗುತ್ತಿರುವುದನ್ನು ಕಂಡ ಕೆರೆ ಗುತ್ತಿಗೆದಾರರು ಕಂಬಿ ಬಲೆಯನ್ನು ಹಾಕಿಸಿದರು. ಮೊನ್ನೆ ತಾನೇ ಗುಡಿಬಂಡೆ ತಾಲೂಕಿನ ಹಂಪಸಂದ್ರ ಕೆರೆಯಲ್ಲಿ ಈಜಾಡಲು ಹೋಗಿ ಯುವಕ ಮೃತಪಟ್ಟ ಕಾರಣ ಕೆರೆ ಕೋಡಿಯನ್ನು ವೀಕ್ಷಿಸಲು ಬಂದವರನ್ನು ಚದುರಿಸಲು ಪೊಲೀಸರಿಗೆ ತಲೆನೋವಾಯಿತು. ಈ ಮಾರ್ಗವಾಗಿ ಸಂಚರಿಸುತ್ತಿದ್ದ ವಾಹನ ಸವಾರರು ಸಂಚರಿಸಲು ಹರಸಾಹಸ ಪಡುತ್ತಿದ್ದರು. ಒಟ್ಟಾರೆ ಗುಡಿಬಂಡೆಯ ಅಮಾನಿ ಭೈರಸಾಗರ ಕೆರೆಗೆ ಬಂದ ಸಾರ್ವಜನಿಕರಿಗೆ ಭಾರೀ ಗಾತ್ರದ ಮೀನೊಂದು ದರ್ಶನ ಕೊಟ್ಟಿರುವುದು ಭರ್ಜರಿ ಗಿಫ್ಟನ್ನೇ ನೀಡಿದೆ ಎಂದು ಹೇಳಬಹುದು. ನೀರಿನಲ್ಲಿ ಪುಟ್ಟ ಮಕ್ಕಳು ಆಡುತ್ತಿದ್ದ ದೃಶ್ಯಗಳು ಸಾಮಾನ್ಯವಾಗಿತ್ತು. ಬಾಲಗಂಗಾಧರ ತಿಲಕ್, MMTV ನ್ಯೂಸ್, ಗುಡಿಬಂಡೆ. ದೊಡ್ಡಬಳ್ಳಾಪುರ
ಗೋಪುರ ತಾಲೂಕಿನ ಮೆಣಸಿ ಗ್ರಾಮದ ಕೆರೆ 25 ವರ್ಷಗಳ ನಂತರ ಕೋಡಿ ಹರಿದಿದ್ದು ಗ್ರಾಮಸ್ಥರು ಸಂತಸ ವ್ಯಕ್ತಪಡಿಸಿದ್ದಾರೆ. ದೊಡ್ಡಬಳ್ಳಾಪುರ ತಾಲೂಕಿನ ಮೆಣಸಿ ಗ್ರಾಮದ ಕೆರೆ 25 ವರ್ಷಗಳ ನಂತರ ಕೋಡಿ ಹರಿದಿದ್ದು ಗ್ರಾಮಸ್ಥರಲ್ಲಿ ಮಂದಹಾಸ ಮೂಡಿದೆ. ಅಲ್ಲದೆ ಅಕ್ಕಪಕ್ಕದ ಗ್ರಾಮಗಳಲ್ಲಿಯೂ ಸಹ ಕೆರೆ ಕೋಡಿ ಹೋಗಿದ್ದು ಗ್ರಾಮಸ್ಥರೆಲ್ಲ ಸಂತಸ ವ್ಯಕ್ತಪಡಿಸಿದ್ದಾರೆ. ಮೆಣಸಿ ಗ್ರಾಮದ ಕೆರೆ ಕೋಡಿ ಹೋಗಿರುವ ಸಲುವಾಗಿ ಕನ್ನಡ ಚಿತ್ರರಂಗದ ಹೆಸರಾಂತ ಹಿರಿಯ ಕಲಾವಿದರಾದ ಅಮರನಾಥ ಆರಾಧ್ಯರವರು ತುಂಬಿದ ಕೆರೆಯ ಅಂಗಳವನ್ನು ನೋಡಿ ಅವರ ಮನಸ್ಸಿನ ಭಾವನೆಯನ್ನು ಸಂತೋಷವನ್ನು ಹಂಚಿಕೊಂಡಿದ್ದಲ್ಲದೆ ಗ್ರಾಮವು ಮತ್ತಷ್ಟು ಸುಭಿಕ್ಷವಾಗಿರಲಿ ಎಂದು ಹಾರೈಸಿದ್ದಾರೆ. ನಮಸ್ಕಾರ, ನಾನು ನಿಮ್ಮ ನೆಚ್ಚಿನ ಹಿರಿಯ ನಟ ಅಮರನಾಥ್ ಆರಾಧ್ಯ ಮಾತಾಡೋದು. ದೊಡ್ಡಬಳ್ಳಾಪುರ ಹತ್ತಿರ ಇರತಕ್ಕಂಥ ಮೆಣಸಿನ ಊರಿನ ಕೆರೆ ಕೋಡಿ ಬಿದ್ದು ನನಗೆ ಆ ಫೋಟೋನ ರಾಕೇಶ್ ಅವರು ಕಳಿಸ್ಕೊಟ್ರು. ಅವರು ಕಲಾವಿದರು. ನನಗೆ ಆ ಸುಂದರವಾದ ನೋಟ, ಕೆರೆ ಅಂಗಳ ನೋಡಿ ಬಹಳ ಖುಷಿಯಾಯಿತು. ಅದು ಕೋಡಿ ಬಿದ್ದು 25 ವರ್ಷ ಆಗಿತ್ತು ಅಂತ ಹೇಳಿದರು. ಬಹಳ ಸಂತೋಷ. ಊರಿನವ್ರಿಗೆಲ್ಲ ತುಂಬ ನನ್ನ ಶುಭಾಶಯಗಳನ್ನ ತಿಳಿಸ್ತಾ ಇದ್ದೀನಿ. ಅದೇ ರೀತಿ ಪ್ರತಿ ವರ್ಷವೂ ಅದೇ ರೀತಿ ಕೋಡಿ ಬಿದ್ದು ಊರಿನವ್ರಿಗೆಲ್ಲ ಸಂತೋಷ ಆಗಲಿ ಅಂತ ನಾನು ಈ ಮೂಲಕ ಹಾರೈಸ್ತಾ ಇದ್ದೀನಿ. ಎಲ್ರಿಗೂ ಶುಭವಾಗಲಿ, ನಿಮ್ಮ ಊರು ಸುಭಿಕ್ಷವಾಗಿರಲಿ. ನಮಸ್ಕಾರ. ಮೆಣಸೆ ಗ್ರಾಮದ ಕೆರೆ ಕೋಡಿ ಹೋಗಿರುವುದನ್ನು ನೋಡಲು ಸುತ್ತಮುತ್ತಲಿನ ಗ್ರಾಮಸ್ಥರು ತಂಡೋಪತಂಡವಾಗಿ ಬರುತ್ತಿದ್ದಾರೆ. MMTV ನ್ಯೂಸ್ ಬ್ಯೂರೋ, ಚಿಕ್ಕಬಳ್ಳಾಪುರ. ಘನ ತ್ಯಾಜ್ಯ ನಿರ್ವಹಣೆ ನಿಯಮಗಳನ್ನು ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸಿದ ಹಿನ್ನೆಲೆ ಪ್ರತಿಷ್ಠಿತ ಸಿಮ್ಯಾಕ್ ಸಂಸ್ಥೆ ನೀಡುವ ರಾಜ್ಯ ಮಟ್ಟದ ದ್ವಿತೀಯ ಬಹುಮಾನ ಪುರಸ್ಕಾರ ಪಡೆದ ಚಿಕ್ಕಬಳ್ಳಾಪುರ ನಗರಸಭೆ. ಎಸ್ಎಸ್ಎಲ್ಸಿ ಪರೀಕ್ಷೆ ಬರೆಯಲು ಅವಕಾಶ ಸಿಗದೆ ಆತ್ಮಹತ್ಯೆಗೆ ಯತ್ನಿಸಿದ ವಿದ್ಯಾರ್ಥಿನಿ ಗ್ರೀಷ್ಮ ಪೂರಕ ಪರೀಕ್ಷೆಯಲ್ಲಿ ರಾಜ್ಯಕ್ಕೆ ಟಾಪರ್. ಸಿದ್ಧಾರ್ಥ ಸಂಸ್ಥೆಯಲ್ಲಿ ಮೆಡಿಕಲ್ ಸೀಟು ಕೊಡುವುದಾಗಿ ಭರವಸೆ ನೀಡಿದ ಶಾಸಕ ಜಿ ಪರಮೇಶ್ವರ್. ಬಾಗೇಪಲ್ಲಿ ಸಹಕಾರ ಸಂಘಗಳಿಗೆ ಮತ್ತು ಬ್ಯಾಂಕುಗಳಿಗೆ ಕೆಟ್ಟ ಹೆಸರು ತರುವ ಹುನ್ನಾರ ವೆಂಕಟ ಶಿವಾರೆಡ್ಡಿ ಆರೋಪ, ಇದು ಅವರ ಭ್ರಮೆಯಷ್ಟೇ. ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಟಾಂಗ್. ಸೋಮವಾರ ರಾತ್ರಿ ಬಿದ್ದ ಮಳೆಗೆ ಕೆರೆಯಂತಾದ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ, ಟ್ರ್ಯಾಕ್ಟರ್ನಲ್ಲಿ ಹತ್ತಿಕೊಂಡು ಹೋದ ಪ್ರಯಾಣಿಕರು. ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ತಪ್ಪದೇ ವೀಕ್ಷಿಸಿ MMTV ನ್ಯೂಸ್.